ನಮಸ್ಕಾರ. ವಿಪರೀತ ದುಡ್ಡು ಮಾಡುವ ರಾಶಿ ನಕ್ಷತ್ರ ಯಾವುದು? 12 ರಾಶಿಗಳಿದ್ದಾವೆ, 27 ನಕ್ಷತ್ರಗಳಿದ್ದಾವೆ, 9 ಗ್ರಹಗಳಿದ್ದಾವೆ ಅಲ್ವಾ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಈ ಒಂದು 12 ರಾಶಿಗಳಲ್ಲಿ ಏಕೈಕ ರಾಶಿ ಜೀವನದಲ್ಲಿ ವಿಪರೀತ ರಾಜಯೋಗ, ವಿಪರೀತ ಗಜಕೇಸರಿ ಯೋಗ, ವಿಪರೀತ ಪಂಚಮಹಾಪುರುಷ ಯೋಗ, ವಿಪರೀತ ಲಕ್ಷ್ಮೀ ಯೋಗ, ಇವರು ಜೀವನದಲ್ಲಿ ಈ ರಾಶಿಯವರು ವಿಪರೀತ ಹೆಸರು, ಕೀರ್ತಿ, ಯಶಸ್ಸು, ಏಳ್ಗೆಯ ಅಭಿವೃದ್ಧಿ, ಇವರು ಇದ್ದಲ್ಲೆಲ್ಲ ಜನ, ನೂರಾರು ಜನಗಳ ಮಧ್ಯ ಇವರು ಇದ್ದರೂ ಇವರೊಬ್ಬರೇ ಶೈನ್ ಆಗ್ತಿರ್ತಾರೆ ಅಂತ ಏಕೈಕ ರಾಶಿ ನಕ್ಷತ್ರ ಅಂತಂದರೆ ದುಡ್ಡಿನಲ್ಲಿ ರಾಜರ ಒಂದು ರಾಶಿ, ಐಷಾರಾಮಿ ಜೀವನ, ಸ್ಟ್ಯಾಂಡರ್ಡ್ ಜೀವನ, ದುಡ್ಡು, ಆಸ್ತಿ, ಅಂತಸ್ತು, ಎಲ್ಲ ನೇಮ್ ಆ್ಯಂಡ್ ಫೇಮು, ಕೀರ್ತಿ, ಯಶಸ್ಸು, ಏಳ್ಗೆ, ಅಭಿವೃದ್ಧಿ ಎಲ್ಲ ಕೊಡುವ ಏಕೈಕ ರಾಶಿ ನಕ್ಷತ್ರ ಅಂದರೆ ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ. ನೋಡ್ರಿ, ನಮ್ಮ ಭಾರತದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರ ಒಂದು ರಾಶಿ ನಕ್ಷತ್ರ ನೋಡಿ. ಇವರಿಗೆ 7:30 ಶನಿಕಾಟ ನಡೆಯೋ ಸಂದರ್ಭದಲ್ಲೇ ಇವರು ದೇಶದ ಪ್ರಧಾನಮಂತ್ರಿ ಆಗಿದ್ದರು. ಅರ್ಥ ಮಾಡ್ಕೊಳ್ಳಿ, ಇನ್ನೆಷ್ಟು ತಾಕತ್ತಿರಬೇಕು ಈ ರಾಶಿ ನಕ್ಷತ್ರದವರಿಗೆ, ಈ ರಾಶಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ. ಅರ್ಥ ಮಾಡ್ಕೊಳ್ಳಿ, 7.5 ವರ್ಷ ಶನಿಕಾಟ ನಡೀತಿತ್ತು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಪ್ರಧಾನಮಂತ್ರಿ ಆಗುವ ಸಂದರ್ಭದಲ್ಲಿ. ಶನಿ 7:30 ಶನಿಕಾಟ ನಡೆಯೋ ಸಂದರ್ಭದಲ್ಲಿ ಇವರು ಇಡೀ ನಮ್ಮ ಭಾರತ ದೇಶಕ್ಕೆ ಪ್ರಧಾನಮಂತ್ರಿ ಆಗಿದ್ದಾರೆ ಅಂದರೆ ಇವ್ರದ್ದು ರಾಶಿ ನಕ್ಷತ್ರ ಇನ್ನೆಂಥದ್ದಿರಬೇಕು. ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ, ಮಹಾನಕ್ಷತ್ರ ಅಂತೀವಿ. ಈ ರಾಶಿಯಲ್ಲಿ ಯಾರು ಹುಟ್ಟಿರ್ತಾರೋ ಇವ್ರಿಗೆಲ್ಲ ನನ್ನ ಪ್ರಕಾರ 40-45 ವರ್ಷದ ನಂತರ ಜೀವನದಲ್ಲಿ ಸಕ್ಸಸ್ ಕಾಣ್ತಾರೆ. ಏಳ್ಗೆ, ಅಭಿವೃದ್ಧಿ, ಯಶಸ್ಸು, ಕೀರ್ತಿ, ನೇಮ್ ಆ್ಯಂಡ್ ಫೇಮು, ಸರ್ಕಾರದಿಂದ ಸವಲತ್ತು, ಫೆಸಿಲಿಟಿಗಳು, ಹಣ ಪ್ರಾಪ್ತಿ, ಧನಪ್ರಾಪ್ತಿ, ಲಕ್ಷ್ಮೀ ಪ್ರಾಪ್ತಿ, ಐಷಾರಾಮಿ ಜೀವನ, ಇವರು ಮುಟ್ಟಿದ್ದೆಲ್ಲ ಚಿನ್ನ, ಏಳ್ಗೆ ಅಭಿವೃದ್ಧಿಗಳು. ಇವರು ಎಂಥ ಗುಂಪಿನಲ್ಲಿರಲಿ, ಎಂಥ ಒಂದು ಗುಂಪುಗಳಲ್ಲಿ ಇದ್ದರೂ ಇವರು ಲೀಡರ್ಗಳು ಆಗಿರ್ತಾರೆ, ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ ಈ ಒಂದು ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದವರಿಗೆ. ಇವರಿಗೆಲ್ಲ 40-45 ವರ್ಷದ ನಂತರ ಜೀವನದಲ್ಲಿ ಉನ್ನತ ಮಟ್ಟದ ಸಕ್ಸಸ್ಸುಗಳು ಕಾಣ್ತಾರೆ. ಇಡೀ ರಾಜಕೀಯದಲ್ಲಿ ತುಂಬ ಜನ ಇದ್ದಾರೆ ಈ ಒಂದು ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದಲ್ಲಿ. ಯಡಿಯೂರಪ್ಪ ಇರ್ಬೋದು, ನಿಖಿಲ್ ಕುಮಾರಸ್ವಾಮಿ ಇರ್ಬೋದು, ಅಂಬರೀಷ್ ನಿಂತಿ, ಸುಮಲತಾ ಇರ್ಬೋದು, ಸಾಕಷ್ಟು ಜನ ಇದ್ದಾರೆ ವೃಶ್ಚಿಕ ರಾಶಿಯಲ್ಲಿ. ಯಶ್ ಇದ್ದಾರೆ ವೃಶ್ಚಿಕ ರಾಶಿಯಲ್ಲಿ, ರವಿಚಂದ್ರನ್ ಇದ್ದಾರೆ, ಸಿಕ್ಕಾಬಟ್ಟೆ ಜನ ಇದ್ದಾರೆ, ಸಿಕ್ಕಾಬಟ್ಟೆ ಭಾಳ ಜನ ಇದ್ದಾರೆ ವೃಶ್ಚಿಕ ರಾಶಿಯಲ್ಲಿ. ನಕ್ಷತ್ರ ಒಬ್ಬೊಬ್ಬರದ್ದು ಒಂದೊಂದು ನಕ್ಷತ್ರಗಳು ಇರುತ್ತೆ, ಬಟ್ ಈ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತೀರೋ ಅವ್ರಿಗೆಲ್ಲ ಈ ಏಜಲ್ಲಿ ಭಗವಂತ ಎಲ್ಲ ಕೊಡ್ತಾನೆ. ಅದಕ್ಕೆ ಹೇಳೋದು, ಯೋಗ ಯೋಗ್ಯತೆ ನಾವು ಹಿಂದಿನ ಜನ್ಮದಿಂದ ಪಡ್ಕೊಂಬಂದಿದ್ದರೆ ಮಾತ್ರ ಇವೆಲ್ಲ ಫೆಸಿಲಿಟಿ ಸಿಗಲಿಕ್ಕೆ ಸಾಧ್ಯ. ಸರ್, ಹಂಗಾದರೆ ಈ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆಲ್ಲರಿಗೂ ಈಗೇನಾ? 100ಕ್ಕೆ ನನ್ನ ಪ್ರಕಾರ 80% ಆಫ್ ದಿ ಪೀಪಲ್ಸ್ಗೆ ಒಳ್ಳೆ ಯೋಗ ಅಂತೂ ಬಂದೇ ಬರುತ್ತೆ. ಅವರವರು ಒಂದು ಕ್ಷೇತ್ರದಲ್ಲಿ ಯಾವ್ಯಾವ ಅವರು ಸೆಲೆಕ್ಟ್ ಮಾಡ್ಕೊಂಡಿರೋ ಆಯ್ಕೆ, ಉದ್ಯೋಗದಲ್ಲಿರ್ಬೋದು, ಅವರು ಮಾಡ್ತಿರೋ ವ್ಯಾಪಾರದಲ್ಲಿರ್ಬೋದು, ಅವರು ಮಾಡ್ತಿರೋ ಕೃಷಿ ವ್ಯವಸಾಯದಲ್ಲಿರ್ಬೋದು, ಅವರವ್ರ ಕ್ಷೇತ್ರದಲ್ಲಿ ಈ ರಾಶಿ ನಕ್ಷತ್ರದಲ್ಲಿ ಹುಟ್ಟಿದರೆ ಅವರವರು ಒಂದು ಕ್ಷೇತ್ರದಲ್ಲಿ ಈ ಒಳ್ಳೆ ಹೆಸರಂತೂ ಮಾಡಿರ್ತಾರೆ, ಹಣನೂ ಮಾಡಿರ್ತಾರೆ, ಕೀರ್ತಿ, ಯಶಸ್ಸು, ನೇಮ್ ಆ್ಯಂಡ್ ಫೇಮ್ ಅಂತೂ ಮಾಡಿರ್ತಾರೆ. ಅವ್ರದ್ದು ಮಾತು ಯಾರು ತೆಗೆದಾಕಲ್ಲ, ಅಷ್ಟು ಒಂದು ಗತ್ತಿನ ಮಾತು ಈ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ. ಆನೆ ನಡೆದಿದ್ದೇ ದಾರಿ ಅನ್ನುವ ಒಂದು
ರಾಶಿ ನಕ್ಷತ್ರ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ. ನಮಸ್ಕಾರ.